ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಬಿಎಸ್ ಯಡಿಯೂರಪ್ಪರವರು ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ರಾಜ್ಯಾದ್ಯಂತ ಬಿಜೆಪಿ ಪಾಳೆಯದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ. ಹುಬ್ಬಳ್ಳಿಯ ಯಾದಗಿರಿ ಮುದ್ದೇಬಿಹಾಳ ಹರಿಹರ ಸಿಂದಗಿ ಪಟ್ಟಣದಲ್ಲಿ ಬೆಂಬಲಿಗರು ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡುವ ಮೂಲಕ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಚಂದ್ರಶೇಖರ್ ನಾಗೂರ, ಅಶೋಕ್ ಅಲ್ಲಾಪುರ, ಎಂಎಸ್ ಮಠ ಮಾತನಾಡಿ ಧರ್ಮಕ್ಕೆ ಜಯ ಸಿಕ್ಕಿದೆ, ರಾಜ್ಯದ ಜನತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷವನ್ನ ತಿರಸ್ಕರಿಸಿದರು, ಕುತಂತ್ರದಿಂದ ಅಧಿಕಾರ ಹಿಡಿಯಲು ಪ್ರಯತ್ನಿಸಿ ವಿಫಲರಾಗಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಬೆಂಬಲಿಗರು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು. ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷ ಅವರ ಕಾರ್ಯಕಾಲ ನಡೆಸಲಿ ಅಂತೇಳಿ ನಾವೆಲ್ಲರೂ ಇವತ್ತು ಪೂಜಾ ಮಾಡಿದ್ದೀವಿ ಸಂಗಮೇಶ್ವರ ಗುಡಿಯಲ್ಲಿ. ಯಾಕಂದ್ರ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ತಕ್ಕಂತ ರೈತ ನಾಯಕರಾಗಿರ್ತಕ್ಕಂತ ಬಿ ಎಸ್ ಯಡಿಯೂರಪ್ಪನವರು ಏನು ಇವತ್ತಿನ ದಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಯಡಿಯೂರಪ್ಪನವರಿಗೆ ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ನೀಡುವಂಥ 113 ಜನರ ಒಂದು ಬೆಂಬಲ ಅವರಿಗೆ ಸಿಗಲಿ. ಆ ನಿಟ್ಟಿನಲ್ಲಿ ಇಡೀ ಕರ್ನಾಟಕದ ರೈತರ ಅಭಿವೃದ್ಧಿಯಾಗಲಿ ಎನ್ನುವಂತೆ ನಾವು ಈ ನಮ್ಮ ಸಿಂದಗಿಯ ಸಂಗಮೇಶ್ವರನಲ್ಲಿ ಬೇಡಿಕೊಂಡು ಅವರಿಗೆ ಸಮೃದ್ಧವಾಗಿರ್ತಕ್ಕಂಥ ಬಹುಮತ ಸಿಗಲಿ. ಇಡೀ ನಾಡಿನ ಸೇವೆ ಮಾಡುವಂಥ ಒಬ್ಬ ರೈತ ನಾಯಕನಿಗೆ ಇಂಥ ಒಂದು ಅವಕಾಶ ಸಿಕ್ಕಿದ್ದು ಒಂದು ಸುವರ್ಣಾವಕಾಶ. ಅದಕ್ಕಾಗಿ ಈ ಕರ್ನಾಟಕ ರಾಜ್ಯದ ಜನತೆಗೆ ಹೆಮ್ಮೆಯಿಂದ ಹೇಳುವಂಥ ಹೆಮ್ಮೆಯ ಪುತ್ರನಾಗಿರ್ತಕ್ಕಂಥ ಯಡಿಯೂರಪ್ಪನಿಗೆ ಬಹುಮತ ಸಿಕ್ಕು ಒಂದು 5 ವರ್ಷದ ಸುಭದ್ರ ಆಡಳಿತವನ್ನು ನೀಡಲಿ ಅಂತ ತಿಳ್ಕೊಂಡು ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆಶಿಸ್ತೇವೆ. ಇವತ್ತು ಕೇಂದ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ 104 ಸಂಖ್ಯೆಗಳನ್ನು ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಇವತ್ತು ಹಿಂದೇಟು ಹಾಕುವುದಿಲ್ಲ. ನಿಶ್ಚಿತವಾಗಿಯೂ ಕರ್ನಾಟಕದೊಳಗೆ ಬಹುಮತ ಸರ್ಕಾರ ನಾವು ರಚನೆ ಮಾಡೇ ಮಾಡ್ತೀವಿ. ಸುಭದ್ರ ಸರ್ಕಾರ ರಚನೆ ಆಗ್ತದೆ ಮತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರೋದ್ರಿಂದ ಕರ್ನಾಟಕಕ್ಕೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಹರಿದು ಬರ್ತಾವೆ. ಇವತ್ತು ಭಾರತೀಯ ಜನತಾ ಪಕ್ಷದ ಸಂಘಟನೆಯಲ್ಲಿ ಸಾಕಷ್ಟು ಜಿಲ್ಲಾ ರಾಜ್ಯಾದ್ಯಂತ 100 ದಿವಸಗಳು 10,000 ಕಿಲೋಮೀಟರ್ ತಿರುಗಾಡಿ ಭಾರತೀಯ ಜನತಾ ಪಕ್ಷ ಸಂಘಟನೆಯ ಮೂಲಕ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡೋದಕ್ಕಾಗಿ ಇವತ್ತು ಸಂಗಮನಾಥ್ನಲ್ಲಿ ಇವತ್ತು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಗುರು ಹಿರಿಯರು ಯುವಕರು ಎಲ್ಲರನ್ನೂ ಕರ್ಕೊಂಡು ಇವತ್ತು ಅವರಿಗೆ ಹೆಚ್ಚಿನ ಒಂದು ಅವಕಾಶ ಸಿಗಲಿ ಅನ್ನೋ ದೃಷ್ಟಿಯಿಂದ ಬಹುಮತ ಸಿಗಲಿ ಪ್ರಾರ್ಥನೆ ಮಾಡುವ ಮೂಲಕ 24ನೇ ಮುಖ್ಯಮಂತ್ರಿಯಾಗಿ ರೈತರ ನಾಯಕ ನಮ್ಮ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ.